ಇಲ್ಲೇ ಎಷ್ಟು ಉದ್ದ ಜಂಪ್ ಮಾಡಿ ನಿಲ್ಸೋರೆ ಮಾಟಿಗಿಚ್ಚೆ ಮಗಲ್ಚಿ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು ನಮ್ಮ ಕಾರಿನೇ ಇಟ್ಬಿಟ್ಟು ಬಂದು ಪಿಕ್ ಮಾಡ್ತಾರೆ ಜೀಪೆ ಹತ್ತಿಲ್ಲ ವಾಪಸ್ ಎಲ್ಲೇ ಹೋಗ್ತೀರ ನೋಡ್ರೆ ಭಯ ಆಗ್ತೈತಿ ನೋಡಿ ಅಡ್ವಾಂಟೇಜು ಈ ಕಡೆಯಿಂದ ಸುರಸಿ ಈ ಕಡೆಯಿಂದ ಬರುತ್ತೆ ಟೈಮ್ ಈಗ 7:05 ಆಗಿದೆ 8:30 ಫ್ರೆಂಡ್ ಬಂತಾನೆ ಪಿಕ್ ಮಾಡೋಕ್ಕೆ 8:30 ಅಷ್ಟು ನಾನು ರೆಡಿ ಆಗಿರಬೇಕು ನಾ ಬಟ್ಟೆ ಪ್ಯಾಕ್ ಮಾಡೋದಿದೆ ನಾ ವ್ಲಾಗ್ ಮಾಡೋದಿದೆ ಆ್ಯಂಡ್ ಹೋಗ್ತಾ ಹಂಗೆ ಒಂದು ಸ್ಲೀಪರ್ ತೊಗೊಂಡು ಹೋಗಬೇಕು ವೆಲ್ಕಮ್ ಬ್ಯಾಕ್ ಟು ಇಶಾ ಏನಕ್ಕೆ ತುಂಬ ಇಷ್ಟೊಂದು ಅರ್ಜೆಂಟ್ ಆಗಿದ್ದೀನಿ ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತಾಯಿನಿ ಅಂತ ನಿಮಗೆಲ್ಲ ಅನಿಸುತ್ತೆ ನಾನೀಗ ಕೇರಳ ಹೋಗ್ತಾಯಿನಿ ಕೇರಳದಲ್ಲಿ ಮುನ್ನಾರ್ ಎಕ್ಸ್ಪೆಷಲಿ ಬೈಕರ್ಸ್ಗೆ ತುಂಬ ಇಷ್ಟ ಆಗೋಂಥ ಪ್ಲೇಸ್ ಆ ಬ್ಯೂಟಿಫುಲ್ ರೋಡ್ಸ್ ಅಲ್ಲಿ ಬೈಕ್ ಓಡಿಸೋ ಮಜಾನೇ ಬೇರೆ ನಾನು ಬೈಕಲ್ಲಿ ಹೋಗ್ತಿಲ್ಲ ನಾನು ಹೋಗ್ತಿರೋದು ಕಾರಲ್ಲಿ ಮುನ್ನಾರಲ್ಲಿ ಆಲ್ರೆಡಿ ರೆಸಾರ್ಟ್ ಬುಕ್ ಆಗಿದೆ ಇಲ್ಲಿಂದ ರೆಸಾರ್ಟ್ಗೆ 600 kilometers 14 hours ತೋರಿಸಿದೆ ಮ್ಯಾಪಲ್ಲಿ ಈಗ ಟೈಮ್ 8:15 ಆಗಿದೆ ಇನ್ನೇನು 15 minutes ಬರ್ತದೆ ನಾನು ಪಿಕ್ ಮಾಡೋಕ್ಕೆ ಆ್ಯಂಡ್ ನಾನು ಇನ್ನು ಆ್ಯಸ್ ಯೂಶ್ವಲ್ ಲೇಟ್ ಇನ್ನು ರೆಡಿ ಆಗಿಲ್ಲ ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಇನ್ನು ಎಷ್ಟೊಂದು ಐಟಮ್ ಎತ್ಕೊಳ್ಳೋದಿದೆ ಏನು ಎತ್ಕೊಂಡಿಲ್ಲ ಬ್ಲಾಗ್ ಮಾಡಬೇಕು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ಮುನ್ನೂರ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಎಲ್ಲಿ ಹೋಗ್ತೀವಿ ನೀವು ಆಲ್ರೆಡಿ ಟೈಟಲ್ ಗೊತ್ತಾಗಿರುತ್ತೆ ಈಶಾ ಫೌಂಡೇಶನ್ ಶಿವನ ಸ್ಟ್ಯಾಚು ಏನಿದೆ ಅಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ವಿಡಿಯೋಸ್ ನೋಡಿದ್ದೀನಿ ತುಂಬಾ ಫೋಟೋಸ್ ನೋಡಿದ್ದೀನಿ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಅದಕ್ಕೆ ಆನ್ ದಿ ವೇ ಹೆಂಗು ನಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇದೆ ಹೋಗ್ಬಿಟ್ಟು ಹೋಗೋಣ ಅಂತ ತುಂಬ ದೂರ 150 kilometers ಎಕ್ಸ್ಟ್ರಾ ಆಗುತ್ತೆ ನಾನು ಇಲ್ಲೊಂದು ಇದಾಕಿದ್ದೆ ನಾನು ಇಲ್ಲೆಲ್ಲಿ ಹೋಗಬೇಕು ಅಂತ ಅದನ್ನು ತೆಗಿತೀನಿ ನಾನು ಇಲ್ಲಿ ಹೋಗಬೇಕು ಅಂದ್ಕೊಂಡಿದ್ದ ಪ್ಲೇಸಸ್ನ ಇಲ್ಲಿ ಸ್ಲಿಪ್ಪಲ್ಲಿ ಬರೆದು ಹಾಕಿದ್ದೆ ಓಹೋ ಹೋಗಿ ತೆಗೆಯೋಕ್ಕಾಗಲ್ಲ ಬಿಕಾಸ್ ಬೈಕ್ ಮುನ್ನಾರ್ ಬೈಕ್ ಟ್ರಿಪ್ ಅಂತಿರೋದು ನೆಕ್ಸ್ಟ್ ಟೈಮ್ ಬೈಕಲ್ಲಿ ಹೋಗ್ತೀನಿ ಅವಾಗದ ನನ್ನ ಆಸೆ ಈರಿರುತ್ತೆ ಗೋಪ್ರೋ ಆಫ್ ಮಾಡೋಣ ಗೋಪ್ರೋ ಚಾರ್ಜ್ ಬೇಕು ಗೋಪ್ರೋಲ್ಲ ಶೂಟ್ ಮಾಡಲ್ಲ ಐಫೋನಲ್ಲಿ ಶೂಟ್ ಮಾಡ್ತೀನಿ ಇದೆಲ್ಲ ಎತ್ತಿ ಆ ಬ್ಯಾಗ್ ಹಾಕಬೇಕು ಆ್ಯಂಡ್ ತುಂಬಾ ಐಟಮ್ಸ್ ಎತ್ಕೊಳ್ಳೋದಿದೆ ಇಲ್ಲಿಗೆ ಇದೆ ಎಂಡ್ ಮಾಡ್ತೀನಿ ಇನ್ನು ಕೆಳಗಡೆ ಊಟ ಮಾಡಬೇಕು ಕಾರಲ್ಲಿ ಸಿಗೋಣ ಈಗ ಮನೆಯಿಂದ ಒಟ್ಟಿ ಒಂದು 25 minutes ಆಯಿತು ಸ್ವಲ್ಪ ಬ್ರೀಫಿಂಗ್ ಆಯಿತು ಹುಡುಗರು ಸ್ವಲ್ಪ ಬ್ರೀಫಿಂಗ್ ಮಾಡಿದ್ರು ಟ್ರಿಪ್ದು ಈಗ ಪೂಜೆ ಮಾಡ್ತವ್ರೆ ಪೂಜೆ ಆದ್ಮೇಲೆ ಡೈರೆಕ್ಟ್ ಕೇರಳ ರಾಜನೀತಿ ಪಾಲಿಟಿಕ್ಸ್ ಪೂಜೆ ಮಾಡ್ತಾನೆ ಪೂಜಾ ಮಾತಾಡ ಭಕ್ತಿ ಬಾಯ್ಸ್ ಬಿಬಿ ಗಣೇಶ ಟೈಮ್ 10:10 ಆಗಿದೆ ಇಲ್ಲಿಂದ ಡೈರೆಕ್ಟ್ ಈಗ ಕೊಯಂಬತ್ತೂರು ಕೊಯಂಬತ್ತೂರು ನೋಡೋಣ ಎಷ್ಟೋದಾಗುತ್ತೆ ಹೋಗೋದು ಪೂಜೆ ಎಲ್ಲ ಚೆನ್ನಾಗಾಯ್ತು ಓಕೆ ಈಗ ಹೊಸೂರ್ ಹತ್ರ ಒಂದು ಸ್ಟಾಪ್ ಹಾಕಿದ್ವಿ ಇಲ್ಲ ಹೊಸೂರ್ ಇನ್ನೊಂದು ಸ್ವಲ್ಪ ದೂರ ಇದೆ ಒಂದು ಸ್ಟಾಪ್ ಹಾಕಿದ್ವಿ ಇಲ್ಲಿಂದ ನಾವು ಹೋಗ್ತಿರೋ ಪ್ಲೇಸ್ಗೆ 363 kilometers ಇದೆ ಇನ್ನು 6 hours ತೋರಿಸ್ ಇಲ್ಲಿಂದ ಹೊಸೂರು ಇನ್ನೇನು ಸ್ವಲ್ಪ ಒಂದು 10 minutes ಅಷ್ಟೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಮಾತ್ರ ಲಾಂಗ್ ವೀಕೆಂಡ್ ಅಂದ್ಬಿಟ್ಟು ಎಲ್ಲ ನಮ್ಮ ಥರನೇ ಟ್ರಿಪ್ಪಿಗೆ ತುಂಬ ಜನ ಹೋಗ್ತಾವ್ರೆ ಅವನು ಆ ಕಡೆ ಬರ್ತಾನಾ ಓಕೆ ಬ್ಯಾಂಗ್ಳೂರಿಂದ 175 kilometers ಬಂದಿದ್ದೀವಿ ಇನ್ನು 242 kilometers ಇದೆ ಇಲ್ಲಿಂದ ಮ್ಯಾಪಲ್ಲಿ ಒಂದು 3-4 hours ತೋರಿಸ್ತಿದೆ ಟೈಮ್ ಈಗ 1:30 ಆಗಿದೆ ನೋಡೋಣ ಎಷ್ಟೋ ರೀಚ್ ಆಗಿ ಇನ್ನೊಂದು ಸ್ಟಾಪ್ ಕೊಟ್ವಿ ಅಪ್ಪ ಅಪ್ಪ
ಟೈಮ್ 4:30 ಆಗಿದೆ. ಹುಡುಗರೆಲ್ಲ ಒಬ್ರಿಗೊಬ್ರು ರೇಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಾವ್ರೆ. ನಿದ್ದೆನೇ ಬರ್ತು ಯಾವಾಗ್ಲೂ ಇಷ್ಟೊಂದು ನಿದ್ದೆ ಬಂದ್ಬಿಡೋದು. ಒಬ್ರಿಗೊಬ್ರು ರೇಸ್ಕೊಂಡು ತುಂಬಾ ಚೆನ್ನಾಗಿದೆ. ಐ ಥಿಂಕ್ 7 ಹಂಗ್ ಅಲ್ಲಿ ರೀಚ್ ಆಗ್ತೀವಿ. ಇನ್ನು ಜಾಯ್ನ್ ಆಗ್ತಿಲ್ಲ, ಫನ್ ಮಿಸ್ ಆಗ್ಬಿಡುತ್ತೆ. ಇದು ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಐ ಥಿಂಕ್ ಇನ್ನೊಂದು 60 or 70 ಕಿಲೋಮೀಟರ್ ಅವರು ಇದ್ದಾರೆ ಅಂತ ಟೈಮ್ 6:50 ಆಗಿದೆ. ಈಗ ಈ ಇಶಾ ಫೌಂಡೇಶನ್ ಬಂದಿದ್ದೀವಿ. ಪ್ಲೇಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಸುತ್ತಲೂ ಬೆಟ್ಟ ಇದೆ. ವಾವ್, ಬ್ಯೂಟಿಫುಲ್ ಆಗಿದೆ. ಮಿಸ್ಟರ್ ಕರಡಿ ಅವರೇ, ಹೆಂಗಿದೆ ಪ್ಲೇಸ್? ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಟೀ ಶರ್ಟ್ ಚೇಂಜ್ ಮಾಡ್ಕೊಂಬಂದೆ. ಇನ್ನೊಬ್ಬ ಫ್ರೆಂಡು ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನು ಮಿಕ್ಕಿದ 3 ಜನ ಇಲ್ಲೇ ಫೋಟೋ ತೆಗೆದುಕೊಂತಿರ್ತೀನಿ ಅಂತ ಬಂದರು. ಮುಖ ತುಂಬ ಆಯಿಲಿ ನಂದು, ಅದಕ್ಕೆ ವ್ಲಾಗ್ ಮಾಡಬೇಕಲ್ಲ, ಸ್ವಲ್ಪ ಚೆನ್ನಾಗಿ ಕಾಣೋಣ. ಇದು ನಾನು ಹಿಂದೆ ಫೋಟೋ ತಗೊಂತ ಅವರು. ಲೈಟಾಗಿ ಡ್ರಿಸಲ್ ಆಗ್ತಿದೆ, ತುಂಬ ಒಂಥರ ಚೆನ್ನಾಗಿದೆ. ಏನೇನು ಸಮಾಚಾರ? ಏನಿಲ್ಲ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಹ್ಮ್, ದೂರಕ್ಕಿಂತ ಹತ್ರ ಹೋಗಿ ನೋಡೋ ಮಜಾನೇ ಬೇರೆ, ಒಂಥರ ಪೀಸ್. ಹ್ಮ್, ಇಲ್ಲೇ ಇದ್ಬಿಡ್ಬೇಕು ಇನ್ನೊಂದು ಅವರ್ ಅನ್ಸುತ್ತೆ. ಬಂದು ಆಲ್ರೆಡಿ 1.5 hours ಆಯ್ತು, ಇನ್ನು ಹೋಗ್ಬೇಕು ಅನಿಸ್ತಿಲ್ಲ. ಇನ್ಸ್ಟಾಗ್ರಾಮ್ ಎಲ್ಲ ಸ್ಟೋರೀಸ್ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಂದು ID ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಇವಾಗ ಹೊರಡ್ತಾ ಇದೀವಿ ಇಲ್ಲಿಂದ ಡೈರೆಕ್ಟ್ ಮುನ್ನಾರ್. ಫಸ್ಟ್ ಎಲ್ಲರೂ ಟಿಫನ್ಗೆ ಹಾಕ್ಬೇಕು, ಹೊಟ್ಟೆ ಹಸ್ತಿದೆ. ಅಚ್ಚಾ, ಏನಿದು? ಯಾರೋ ಏನೋ ಅನ್ಕೊಂಡ್ಬಿಡ್ತಾರೋ? ಇಲ್ಲ, ಇದು ಟವಲ್ ಒಣಗಿಲ್ಲ, ಸೊ ಒಣಗಾಕೋ ರೀತಿ. ಈಗ ಟೈಮು ಆಲ್ಮೋಸ್ಟ್ 1 hour ಆಗ್ತಾ ಬರ್ತೈತೆ. ಐ ಥಿಂಕ್ 12:45 ಟೈಮು. ಇಲ್ಲಿಂದ 85 ಕಿಲೋಮೀಟರ್ಸ್ ಇದೆ ರೂಮ್ಗೆ. ಇನ್ನೇನು ಬಾರ್ಡ್ರು, ಕೇರಳ ತಮಿಳ್ನಾಡು ಬಾರ್ಡರ್ ಹತ್ತಿದ್ದೀವಿ. ಇನ್ನು ಮುಂದೆ ಬರೋ ಫುಲ್ ಗಾರ್ಡ್ ಸೆಕ್ಷನ್ನು. ಹುಡುಗಂಗೆ ಸ್ವಲ್ಪ ಆಫೀಸ್ ವರ್ಕ್ ಬಂದಿದೆ. ಮುಂದೆ ಹೋಗಿದ್ವಿ, ಒಂದು 2-3 ಕಿಲೋಮೀಟರ್ಸ್ ಹೋಗಿದ್ವಿ, ಎಲ್ಲೂ ನೆಟ್ವರ್ಕ್ ಇಲ್ಲ. ಚೆಕ್ ಪೋಸ್ಟ್ ತಂಕ ಹೋಗಿ ವಾಪಸ್ ಬಂದ್ವಿ. ಇನ್ನೇನು 10 minutes ಅವ್ನು ವರ್ಕ್ ಮುಗಿದೋಗುತ್ತೆ, ಡೈರೆಕ್ಟ್ ಮುನ್ನಾರ್ಗೆ ಹೋಗ್ಬಿಡ್ತೀವಿ. ಇಷ್ಟು ಫುಲ್ ಟ್ರಾಫಿಕ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ.